ಕೆಪಿಸಿಸಿ ಕಾರ್ಯಾಧ್ಯಕ್ಷ ಆರ್ ಧ್ರುವನಾರಾಯಣ್ ಅಗಲಿಕೆಗೆ ಸಿಎಂ ಬಸವರಾಜ ಬೊಮ್ಮಾಯಿ ಸೇರಿದಂತೆ ಅನೇಕ ರಾಜಕೀಯ ಗಣ್ಯ ವ್ಯಕ್ತಿಗಳು ಸಂತಾಪವನ್ನ ಸೂಚಿಸಿದ್ದಾರೆ. ನೋಡೋಣ. ಸನ್ಮಾನ್ಯ ಧ್ರುವನಾರಾಯಣ್ ಅವರು, ಅವರು ವಿರೋಧ ಪಕ್ಷದಲ್ಲಿದ್ದರೂ ಕೂಡ ರಾಜ್ಯದ ಅಭಿವೃದ್ಧಿಯಲ್ಲಿ ನಾವು ಸಾಕಷ್ಟು ಬಾರಿ ಅಭಿವೃದ್ಧಿ ವಿಚಾರವನ್ನು ಮುಕ್ತವಾಗಿ ಚರ್ಚೆ ಮಾಡಿದ್ವಿ. ಅವರ ಚಿಂತನೆ ನಮ್ಮ ಚಿಂತನೆ ಸಾಮೆ. ಎರಡು ಬಾರಿ ಶಾಸಕರು, ಎರಡು ಬಾರಿ ಸಂಸದಕ್ಕೆ ಆಯ್ಕೆ ಆಗಿರುವಂಥ ಧ್ರುವನಾರಾಯಣ್ ಅವರು ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ, ಎಸ್ ಎಸ್ ಟಿ ಜನಾಂಗದ ಬಗ್ಗೆ ಮತ್ತು ಚಾಮರಾಜನಗರ ಬಗ್ಗೆ ವಿಶೇಷವಾಗಿರುವಂಥ ಕಳಕಳಿ ಅವರು ವ್ಯಕ್ತಪಡಿಸ್ತಾ ಇದ್ದರು. ಸಮಯ ಸಿಕ್ಕಾಗೆಲ್ಲ ಒಳ್ಳೆಯ ಕೆಲಸ ಮಾಡಿದರು. ಅವರ ಹೃದಯಾಘಾತದಿಂದ ಸಾವು ಇವತ್ತು ನಿಜವಾಗ್ಲೂ ಕೂಡ ಆಘಾತ ತಂದಿದೆ, ನಾನು ನಂಬಕ್ಕಾಗಲಿಲ್ಲ. ಅತಿ ಕ್ರಿಯಾಶೀಲವಾಗಿ ಓಡಾಡ್ತಾಯಿದ್ರು. ಇವತ್ತು ಅವರ ಸಂಸತ್ನಲ್ಲಿ ಅವರು ಮಾತಾಡಿರುವಂಥದ್ದು ಭಾಳಷ್ಟು ಪರಿಣಾಮಕಾರಿಯಾಗಿ ಮಾತಾಡಿದ್ದಾರೆ. ಜನಾಂಗದ ಬಗ್ಗೆ ಮಾತಾಡಿದ್ದಾರೆ, ರಾಜ್ಯದ ಬಗ್ಗೆ ಮಾತಾಡಿದ್ದಾರೆ. ಒಬ್ಬ ಕಮಿಟೆಡ್ ಇರುವಂಥ ರಾಜಕಾರಣಿಗಳನ್ನು ನಾವು ಇವತ್ತು ಕಳ್ಕೊಂಡಿದ್ದೀವಿ. ತುಂಬಲಾರದ ಹಾನಿಯಾಗಿದೆ. ಅವರ ಅಂತ್ಯಕ್ರಿಯೆಗೆ ರಾಜ್ಯದ ಪೊಲೀಸ್ ಗೌರವವನ್ನು ಕೊಡಬೇಕನ್ನುವಂಥ ತೀರ್ಮಾನ ಕೂಡ ನಾನು ಮಾಡಿದ್ದೇನೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಕುಟುಂಬಕ್ಕೆ ದುಃಖ ಬರೆಸುವಂಥ ಶಕ್ತಿ ಸಿಗಲಿ. ನನ್ನ ವೈಯಕ್ತಿಕ ಸನ್ಮಾನ್ಯ ಧ್ರುವನಾರಾಯಣ್ ಅವರು, ಅವರು ವಿರೋಧ ಪಕ್ಷದಲ್ಲಿದ್ದರೂ ಕೂಡ ರಾಜ್ಯದ ಅಭಿವೃದ್ಧಿಯಲ್ಲಿ ನಾವು ಸಾಕಷ್ಟು ಬಾರಿ ಅಭಿವೃದ್ಧಿ ವಿಚಾರವನ್ನು ಮುಕ್ತವಾಗಿ ಚರ್ಚೆ ಮಾಡಿದ್ವಿ. ಅವರ ಚಿಂತನೆ ನಮ್ಮ ಚಿಂತನೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.